ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮೇ ಮೂರನೇ ತಾರೀಕಿನಂದು ಮಂಗಳವಾರದಂದು ಅಕ್ಷಯ ತೃತೀಯ ಬಂದಿದೆ ಆ ದಿನವನ್ನು ಅತ್ಯಂತ ಮಂಗಳಕರ ಮತ್ತು ಅದೃಷ್ಟದ ದಿನ ಅಂತಲೇ ಹೇಳಲಾಗುತ್ತೆ ಅಕ್ಷಯ ತೃತೀಯದ ದಿನದಂದು ಬಂಗಾರವನ್ನು ಖರೀದಿಸುವುದು ಶುಭ ಅಂತ ಹೇಳ್ತಾರೆ ಅಂದರೆ ಮನೆಗೆ ಶುಭವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಆ ದಿನ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಅವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅಕ್ಷಯ ತೃತೀಯದ ದಿನದಂದು ಚಿನ್ನವನ್ನು ಖರೀದಿಸುವುದರ ಜೊತೆಗೆ ಇತರ ಬೇರೆ ವಸ್ತುಗಳನ್ನು ಅಂದರೆ ಆಸ್ತಿ ಮನೆ ವಾಹನಗಳನ್ನು ಖರೀದಿಸುವುದು ಕೂಡ ಶುಭ ಆದರೆ ಎಲ್ಲರಿಗೂ ಕೂಡ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಅಂಥವರು ಕೆಲವೊಂದು ವಸ್ತುಗಳನ್ನು ಅವತ್ತಿನ ದಿವಸ ಖರೀದಿಸಿ ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಹಾಗಾದರೆ ಅಕ್ಷಯ ತೃತೀಯ ದಿನದಂದು ಯಾವ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬೇಕು ಹಾಗೆಯೇ ಮನೆಗೆ ತಂದ ಆ ವಸ್ತುಗಳನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ ನೋಡಿ ದಕ್ಷಿಣ ದಿಕ್ಕನ್ನು ಲಕ್ಷ್ಮಿಯ ದಿಕ್ಕು ಅಂತಲೇ ಹೇಳ್ತಾರೆ ಆದರೆ ಅಕ್ಷಯ ತೃತೀಯ ದಿನ ಮಹಾಲಕ್ಷ್ಮಿಯು ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾಳೆಯಂತೆ ಹಾಗಾಗಿ ಅವತ್ತಿನ ದಿವಸ ನೀವು ಏನೇ ಒಂದು ಹೊಸ ವಸ್ತುವನ್ನು ಮನೆಗೆ ತಂದರೂ ಕೂಡ ಅದನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡಿ ಇನ್ನು ಅವತ್ತಿನ ದಿವಸ ಮನೆಗೆ ತರಬೇಕಾದ ವಸ್ತುಗಳು ಅಂದರೆ ಲಕ್ಷ್ಮೀ ಚರಣ ಪಾದುಕೆ ಅಕ್ಷಯ ತೃತೀಯ ದಿನ ಲಕ್ಷ್ಮಿಯ ಪಾದುಕೆಗಳನ್ನು ಖರೀದಿಸಿ ಮನೆಗೆ ತನ್ನಿ ಹಾಗೆ ಮನೆಗೆ ತಂದ ಆ ಪಾದುಕೆಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿ ಸಾಧ್ಯವಾಗುವವರು ಚಿನ್ನದ ಇಲ್ಲ ಅಂದರೆ ಬೆಳ್ಳಿಯ ಲಕ್ಷ್ಮಿಯ ಪಾದುಕೆಗಳನ್ನು ತರಬಹುದು ಇಲ್ಲ ಅಂದರೆ ಲೋಹದ ಪಾದುಕೆಗಳನ್ನು ಕೂಡ ತಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಇನ್ನು ಹಳದಿ ಕವಡೆ ಈ ಕವಡೆಯನ್ನು ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳ್ತಾರೆ ಹಳದಿ ಕವಡೆಗಳನ್ನು ಅಕ್ಷಯ ತೃತೀಯ ದಿನದಂದು ಮನೆಗೆ ತಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದರೆ ಸುಖ ಸಮೃದ್ಧಿ ನೆಲೆಸುತ್ತೆ ಇನ್ನು ಏಕಾಕ್ಷಿ ತೆಂಗಿನಕಾಯಿ ಸಾಮಾನ್ಯವಾಗಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳು ಇರೋದನ್ನ ನೋಡೇ ಇರ್ತೀವಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಒಂದೇ ಒಂದು ಕಣ್ಣು ಇರುವ ತೆಂಗಿನಕಾಯಿಯನ್ನು ಏಕಾಕ್ಷಿ ತೆಂಗಿನಕಾಯಿ ಅಂತ ಕರೀತಾರೆ ಇದು ಸುಲಭವಾಗಿ ಸಿಗೋದಿಲ್ಲ ಅಂದರೆ ತುಂಬ ಅಪರೂಪವಾದ ತೆಂಗಿನಕಾಯಿ ಇದು ಇದಕ್ಕೆ ವಿಶೇಷವಾದ ಶಕ್ತಿ ಇರುತ್ತೆ ಈ ಏಕಾಕ್ಷಿ ತೆಂಗಿನಕಾಯಿಯನ್ನು ಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ತಾರೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ನಿಮಗೆ ಈ ಏಕಾಕ್ಷಿ ತೆಂಗಿನಕಾಯಿ ಸಿಕ್ಕರೆ ಅದನ್ನ ಮನೆಗೆ ತಂದು ನಿಮ್ಮ ಮನೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಇನ್ನು ಅಕ್ಷಯ ತೃತೀಯದಂದು ಮನೆಗೆ ತರಬಹುದಾದ ಇನ್ನೊಂದು ವಸ್ತು ಅಂದರೆ ಲೋಹದ ಆಮೆ ಈ ಲೋಹದ ಆಮೆ ಇಲ್ಲಾಂದರೆ ನವರತ್ನದ ಆಮೆ ಇಲ್ಲಾಂದರೆ ಸ್ಫಟಿಕದ ಆಮೆ ಇವುಗಳಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ಅಕ್ಷಯ ತೃತೀಯ ದಿನದಂದು ಮನೆಗೆ ತಂದು ಈಶಾನ್ಯ ದಿಕ್ಕಿನಲ್ಲಿ ಇಡಿ ಹಾಗೆಯೇ ಶಂಕು ಇದೂ ಕೂಡ ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಮನೆಗೆ ಶಂಕುವನ್ನ ತಂದು ಪೂಜೆ ಮಾಡುವುದು ಅತ್ಯಂತ ಶುಭವಾದುದು ಹಾಗೆಯೇ ಒಂದು ಮಣ್ಣಿನ ಪಾತ್ರೆಯನ್ನು ಅಕ್ಷಯ ತೃತೀಯ ದಿನದಂದು ಮನೆಗೆ ತಂದು ಅಕ್ಷಯ ಪಾತ್ರೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಕ್ಷಯ ತೃತೀಯ ದಿನದಂದು ಯಾರಿಗೆ ಚಿನ್ನ ಮತ್ತು ಬೆಳ್ಳಿಯನ್ನು ತುಂಬಾ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವರು ಲಕ್ಷ್ಮಿಗೆ ಸಂಬಂಧಪಟ್ಟ ಈ ವಸ್ತುಗಳನ್ನು ಶಂಕ ಕವಡೆ ಮಣ್ಣಿನ ಕುಡಿಕೆ ಲೋಹದ ಆಮೆ ಏಕಾಕ್ಷಿ ತೆಂಗಿನಕಾಯಿ ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಅಕ್ಷಯ ತೃತೀಯ ದಿನದಂದು ಅವತ್ತಿನ ದಿವಸ ಮನೆಗೆ ತಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅವುಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ